ಕರ್ನಾಟಕ ಟಿವಿಗೆ ಸ್ವಾಗತ. ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ರೀತಿಯ ಅಸಮಾಧಾನ ಇಲ್ಲ, ಎಲ್ಲರೂ ಒಟ್ಟಾಗಿಯೇ ಇದ್ದೇವೆ. ಆದರೆ ದೇಶದ ರಾಜ್ಯದ ಇತಿಹಾಸದಲ್ಲಿ ಸರ್ಕಾರ ರಚನೆ ಆಗಿ 5 ತಿಂಗಳು ಕಳೆದರೂ ಬಿಜೆಪಿಯವರಿಗೆ ವಿರೋಧ ಪಕ್ಷದ ನಾಯಕರನ್ನು ನೇಮಕ ಮಾಡುವ ಸಾಮರ್ಥ್ಯ ಇಲ್ಲ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಲೇವಡಿ ಮಾಡಿದ್ದಾರೆ. ನಗರ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಮ್ಮಲ್ಲಿ ಅಸಮಾಧಾನ ಎಲ್ಲಿ ಇದೆ? 3-4 ದಿನಗಳಲ್ಲಿ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಗಳ ಸಂಭಾವ್ಯ ಪಟ್ಟಿ ಸಿದ್ಧವಾಗಲಿದೆ. ಈಗಾಗಲೇ ಎಲ್ಲ ಲೋಕಸಭಾ ಕ್ಷೇತ್ರಗಳಿಗೆ ವೀಕ್ಷಕರನ್ನು ನೇಮಕ ಮಾಡಲಾಗಿತ್ತು. 75% ಕ್ಷೇತ್ರಕ್ಕೆ ಹೋಗಿ ಕಾರ್ಯಕರ್ತರುಗಳನ್ನು ಭೇಟಿಯಾಗಿ ಬಂದಿದ್ದಾರೆ. ಅವರೆಲ್ಲರೂ ಈಗಾಗಲೇ ಅಭ್ಯರ್ಥಿಗಳ ವರದಿ ಸಿದ್ಧ ಮಾಡಿಕೊಂಡಿದ್ದಾರೆ. ಅವರು ಇನ್ನೂ ವರದಿಯನ್ನು ಕೊಟ್ಟಿಲ್ಲ. ನಮ್ಮ ವರಿಷ್ಠರು ಸಹ ಕೆಲವು ಸಲಹೆ ನೀಡಿದ್ದಾರೆ ಎಂದರು. ಇನ್ನು ಕರ್ನಾಟಕಕ್ಕೆ 50 ವರ್ಷ, ಎಲ್ಲರಿಗೂ ಇದೊಂದು ಸುವರ್ಣಾವಕಾಶ. ಇಡೀ ವರ್ಷ ಹಬ್ಬದ ಆಚರಣೆಗೆ ತೀರ್ಮಾನ ಮಾಡಿದ್ದೇವೆ. ವಿಜಯನಗರ ನಾಡು ಹಂಪಿಯಿಂದ ಜ್ಯೋತಿ ಶುರುವಾಗಿದೆ. ಗುರುವಾರ ರಾತ್ರಿ ಮುಖ್ಯಮಂತ್ರಿಗಳು ಚಾಲನೆ ನೀಡಿದ್ದಾರೆ. ಮುಂದಿನ ಭಾಗವಾಗಿ ಇವತ್ತು ಗದಗಿನಲ್ಲಿ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ಈಗಾಗಲೇ ಮುಖ್ಯಮಂತ್ರಿಗಳು ಭುವನೇಶ್ವರಿ ಭವನವನ್ನು ಕಟ್ಟಿಸಲು ತೀರ್ಮಾನ ಮಾಡಿದ್ದಾರೆ. ಇವತ್ತು 10 ಜನ ಮಂತ್ರಿಗಳು ಗದಗ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿದ್ದೇವೆ ಎಂದು ತಿಳಿಸಿದರು. ಬಿಜೆಪಿಯವರು ಬರ ಸಮೀಕ್ಷೆ ಮಾಡಲಿ, ಅವರು ದೆಹಲಿಗೆ ಹೋಗಿ ವರದಿ ಕೊಡಲಿ. ನಮ್ಮ ಸರ್ಕಾರದಿಂದ ಚೆಲುವರಾಯಸ್ವಾಮಿ ಕೃಷ್ಣ ಭೈರೇಗೌಡರ ತಂಡ ಬರ ಅಧ್ಯಯನ ಮಾಡಿದೆ. ಎಲ್ಲ ಜಿಲ್ಲೆಗಳಿಗೆ ಹೋಗಿ ಅಧ್ಯಯನ ಮಾಡಿ 175 ತಾಲೂಕುಗಳನ್ನು ಬರ ಎಂದು ಘೋಷಣೆ ಮಾಡಿದೆ. ಈಗಾಗಲೇ ಎಲ್ಲ ಜಿಲ್ಲಾಧಿಕಾರಿ ಖಾತೆಯಲ್ಲಿ 1,000 ಕೋಟಿಗೂ ಹೆಚ್ಚು ಹಣ ಮೀಸಲಿಡಲಾಗಿದೆ ಎಂದರು. ಇದೇ ವೇಳೆ ಡಿಕೆ ಶಿವಕುಮಾರ್ ಅವರು ನಿಗಮ ಮಂಡಳ ನೇಮಕ ವಿಚಾರದಲ್ಲಿ ಜಾರಿಕೊಂಡರು. ಎಲ್ಲ ಸಮಾಧಾನ ಇದೆ, ಬಿಜೆಪಿಯ ಸಮಾಧಾನನೇ ಮಾತಾಡಿಲ್ಲ. ಬಿಜೆಪಿ ನಾಯಕತ್ವನೇ ಅವರು ತೀರ್ಮಾನ ಮಾಡೋಕ್ಕಾಗಿಲ್ಲ. ಅದನ್ನು ನೀವು ಯಾರು ಪ್ರಶ್ನೆನೇ ಮಾಡ್ತಾ ಇಲ್ಲ. ಎಲ್ಲರೂ ಈ ದೇಶದ ಇತಿಹಾಸದಲ್ಲಿ, ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ 5 ತಿಂಗಳಾಗಿದೆ, 6ನೇ ತಿಂಗಳು ಕಾಲಿಟ್ಟಿದ್ದೀವಿ. ಒಬ್ಬ ವಿರೋಧ ಪಕ್ಷದ ನಾಯಕರನ್ನು ಆಯ್ಕೆ ಮಾಡುವಂಥ ಸಾಮರ್ಥ್ಯ ಕೂಡ ಇಲ್ಲ, ಅಂಥ ಪರಿಸ್ಥಿತಿ ಇದೆ. ನೀವು ಅವ್ರನ್ನ ಒಂದಿನೂ ಒಂದು ಪ್ರಶ್ನೆನೂ ಕೇಳಿಲ್ಲ, ನೀವು ಮಾತಾಡಿಲ್ಲ, ಬರೀ ನಮ್ಮನ್ನು ಹೌದಾ? ಭಾಳ ಸಂತೋಷ ಸರ್. ಈಗ ಬರಗಾಲ ಬಂದಿದೆ, ಯಾರೊಬ್ಬರು ಬರಗಾಲ ಬಗ್ಗೆ ಮಾತಾಡ್ತಿಲ್ಲ. ನಿಮ್ಮೂರಾಗಲಿ ಈಗ ಬಿಜೆಪಿ ಪ್ರತ್ಯೇಕವಾಗಿ ಸಮೀಕ್ಷೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅವ್ರು ಪಾಪ ಮಾಡಲಿ, ಮಾಡಿ ಅವ್ರ ಸರ್ಕಾರಕ್ಕೆ ಹೋಗಿ ಡೆಲ್ಲಿಗೆ ಹೋಗ್ಬಿಟ್ಟು ಮಾಡಿ. ಈಗ ನಾವು ನಮ್ಮ ಚೆಲುವರಾಯಸ್ವಾಮಿಯವರು ಮತ್ತು ನಮ್ಮ ಕೃಷ್ಣ ಭೈರೇಗೌಡರು ಎಲ್ಲ ಕಡೆನೂ ಹೋಗಿ ಅಧ್ಯಯನ ಮಾಡಿ ಮೀಟಿಂಗ್ ಮಾಡಿ ಈಗಾಗಲೇ 197-200 ತಾಲೂಕು ಅಷ್ಟು ಬರಗಾಲ ಅಂತ ಘೋಷಣೆ ಮಾಡಿದ್ದಾರೆ. ಏನು ಹಂಗೆ ಘೋಷಣೆ ಮಾಡೋಕ್ಕಾಗ್ತದ? ಒಂದು ಲೆಕ್ಕಾಚಾರ ಇದೆ, ಅದಕ್ಕೆ ಏನೇನು ಬೇಕು ಮಾಡಿದ್ದಾರೆ. ಅವ್ರಿಗೆಲ್ಲ ಡೆಪ್ಟಿ ಕಮಿಷನರುಗಳಿಗೆ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಎಲ್ಲ ಕಡೆನೂ ಹೋಗಿ, ಮೊನ್ನೆ ಹೋಗಿ ಮಂಡ್ಯ ರಿವ್ಯೂ ಮಾಡ್ತಾಯಿದ್ರು, ಒಂದಿನ ಹಾವೇರಿಗೆ ಬಂದು ರಿವ್ಯೂ ಮಾಡಿದ್ದಾರೆ, ಬೇರೆ ಬೇರೆ ಜಿಲ್ಲೆಗೆಲ್ಲ ಹೋಗಿ ರಿವ್ಯೂ ಎಲ್ಲ ಮಾಡಿದ್ದಾರೆ. ಮೈಸೂರು ರಿವ್ಯೂವಲ್ಲಿ ನಾನು ಇದ್ದೆ, ಎಲ್ಲರೂ ಎಲ್ಲ ಕಡೆ ಹೋಗಿ ರಿವ್ಯೂ ಮಾಡ್ತಾ ಇದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.